ನಮ್ಮ ಪೂಜಾ ಮಹಾಪೌರು ನಡ್ಕೊಂಡಿರೋದು ಅದು ಒಳ್ಳೆಯದಲ್ಲ ಇವತ್ತು. ಯಾಕಂದರೆ ನಾನು 2007 ನಾನು ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನೋಡ್ತಾ ಇದ್ದೀವಿ, ಅಧ್ಯಕ್ಷರಿಗೆ ನೋಡಿದ್ದೀವಿ, ಏನಿಡಿ ಪೂಜಾ ಮಹಾಪೌರ್ಗೆ ನೋಡಿದ್ದೀವಿ, ಎಲ್ಲರಿಗೂ ನೋಡಿದಿರಿ. ಅಂದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನನ್ನೋ ಒಂದು ಉತ್ತರ ಕೇಳಬೇಕಾದ್ರೆ ಪೂರ್ತಿ ಅವರು ಮೈ ಮೇಲೆ ಮೇಯರ್ ಹಾಕ್ಕೋಬಾರ್ದು. ಆ ಸೆಕ್ಷನ್ ಏನೀಗ 4 ಕಮಿಟಿ ಸೆಕ್ಷನ್ಗಳವು, ಅದಕ್ಕೇನದು ಒಬ್ಬ ಸೆಕ್ರೆಟ್ರಿ ಅಂತ ಇರ್ತಾರೆ, ಅವ್ರು ಏನನ್ನ ಮಾಹಿತಿ ಕೇಳಿದರೆ ಸದಸ್ಯರು ಅಧಿಕಾರಿಗಳು ಏನಿಗೆ ನಾವು ಆದೇಶ ಮಾಡಬೇಕು, ಐ ಆ ಥರ ನಮ್ಮ ಸದಸ್ಯರೇನು ಕೇಳ್ತವ್ರೆ ಆ ಮಾಹಿತಿ ಕೊಡಿ ಅಂತ ಹೇಳಬೇಕು. ಮಾಹಿತಿ ಕೊಡಬೇಕಾಗಿರೋದು ನಮ್ಮ ಅಧಿಕಾರಿಗಳು, ಇವರೇ ಪೂರ್ತಿ ನಾವು ಪೂರ್ತಿ ಈಗ ನಾನು 4 ಕಮಿಟಿದೂ ಪೂರ್ತಿ ಮಹಾನಗರ ಪಾಲಿಕೆದು ಎಲ್ಲ ಲೆಕ್ಕಪತ್ರ ಎಲ್ಲ ನಾನೇ ನೋಡ್ತಾ ಇದ್ದೀನಿ ಅಂತ ಅದು ಉತ್ತರ ಕೊಟ್ಟಿರೋದು ಅವ್ರ ತಪ್ಪು. ಅವ್ರು ಓದಿರ್ಬೋದು, ಅದು ಅವ್ರ ತಿಳುವಳಿಕೆ ಇಲ್ಲ. ಸ್ವಲ್ಪ ನಮ್ಮ ಪೂಜಾ ಮಹಾಪೌರಲ್ಲಿ ಅವ್ರು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಈ ಆ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಏನಿದ್ರೂ ನಾವು ಆದೇಶ ಮಾಡಬೇಕಾಗಿರೋದು ಅಧಿಕಾರಿಗಳಿಗೆ ಆದೇಶ ಮಾಡಬೇಕು. ಈ ಕೆಲವು ನಮ್ಮ 16ನೇ ವಾರ್ಡ್ ಸದಸ್ಯರು ಕೇಳುವಾಗ ಅವ್ರಿಗೆ ಕೇಳಿರೋದು ಏನು ಮಾಹಿತಿ ಕೇಳಿರೋದು, ಆ ಮಾಹಿತಿ ಯಾರ ಕಡೆಯಿಂದ ಕೇಳಿಸ್ಬೇಕು? ಅಧಿಕಾರಿಗಳು ಏನು ಕೇಳೋದು? ಅಧಿಕಾರಿಗಳು ನಾವು ಹೇಳ್ದಂಗೆ ಕೇಳಬೇಕು, ಅಧಿಕಾರಿಗಳು ಹೇಳೋದು ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿರೋದಲ್ಲ. ಅದು ಅವರಿಗೆ ಗೊತ್ತಿಲ್ಲದ ಈ ಮಾತನ್ನು ಆಡಿ ಇವತ್ತು ಅವರು ಒಂದು ಕೈಲಿ ಒಂದು ಆಕ್ಷನ್ ಮಾಡಿ ತೋರಿಸಿದರೆ ಆ ಹೆಣ್ಮಕ್ಳ ಮುಂದೆ ಕೈಲಿ ಆಕ್ಷನ್ ಮಾಡಿ ತೋರಿಸೋ ಆ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಸೂಕ್ತ ಅಲ್ಲ ಅಂತ ಹೇಳ್ತಾ ನಮ್ಮ ಪೂಜಾ ಮಹಾಪೌರಲ್ಲಿ ಇನ್ಮೇಲೆ ಆದರೂ ಅವ್ರು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ. ಬಜೆಟ್ ಸಾರ್ವಜನಿಕ ಮೀಟಿಂಗು ಕೂಡ ಈಗ ಆಲ್ರೆಡಿ 2 ಮಾಡಿದ್ದೀವಿ. ಇದು ಪೂರ್ವಭಾವಿ ಸಭೆಯಾಗಿ ಎಲ್ಲರನ್ನೂ ಕೂಡ ಕರೆದಿದ್ದು. ಪೂರ್ವಭಾವಿ ಸಭೆಯಲ್ಲಿ ಮಾಮೂಲಿ ಚರ್ಚೆಗಳಾಗ್ತಾ ಬಂದು ಒಬ್ಬ ಸದಸ್ಯರು ನರಸಿಂಹರಾಜರವರು ನಮಗೆ ಈ ದಿವಸದ ಏನು ನೀವು ಪ್ರತಿ ಇದೆ ಅದನ್ನು ನಾವು ಹಿಂದಿನ ದಿವಸನೇ ಕೊಟ್ಟೆ ನಾವೆಲ್ಲ ರೆಡಿಯಾಗಿ ಬರ್ತಿದ್ದೀವಿ ಅಂದರು. ಒಳ್ಳೆಯ ಸಜೆಷನ್ ಅಂತೇಳಿ ಸಂತೋಷ. ನಾವು ಇದನ್ನು ಪೋಸ್ಟ್ಪೋನ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಪ್ರತಿಯನ್ನು ನೀವು ಹಂಚಿ ಇಲ್ಲಿರೋರಿಗೆ ಕೊಡಿ, ಉಳಿದಂಥವ್ರಿಗೆ ಎಲ್ಲ ಮನೆ ಮನೆಗೆ ತಲುಪಿಸಿ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾ ಬಂದೋ. ಅದನ್ನು ಮುಂದಿನ ದಿವಸ ಯಾವುದೇ ಮಾಡೋಣ ಹೇಗೆ ಹೇಗೆ ಅಂತೇಳಿ ಚರ್ಚೆ ನಡೀತಾ ಇತ್ತು. ಈ ಮಧ್ಯೆ ಹಣಕಾಸು ಜನರಲ್ ಬಾಡಿನಲ್ಲಿ ಹಿಂದೆ ಸಾಮಾನ್ಯ ಸಭೆಯಲ್ಲಿ ಹಣಕಾಸು ವಿಭಾಗದಿಂದ ಏನು ಸ್ಥಾಯಿ ಸಮಿತಿ ಇದೆ ಅವರು ಮೀಟಿಂಗ್ ಮಾಡಿ ಒಂದು ಸಬ್ಜೆಕ್ಟ್ ಕೊಡಬೇಕು ಅದು ವಾಡಿಕೆ, ಅದು ಕೊಟ್ಟಿಲ್ಲ. ಕಾರಣ ಅವರು ಏನೋ ಮಾಹಿತಿ ಕೇಳಿದಂತೆ ಮಾಹಿತಿ ನನಗೆ ತಲುಪಿಸಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ನಿಮ್ಗೆ ಏನು ಮಾಹಿತಿ ಬೇಕು ಹೇಳು, ನಾನು ಅವ್ರಿಗೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಈ ಮಧ್ಯೆ ಹೀಗೆ ಮಧ್ಯದವರು ಸುಮಾರು ಜನ ಮಾತಾಡ್ತಾ ಶುರು ಮಾಡಿದೆ. ಯಾರಾದರೂ ಒಬ್ಬರು ಮಾತಾಡಿಯಪ್ಪ, ಎಲ್ಲರಿಗೂ ಮಾತಾಡಿ, ಯಾರಿಗೂ ಉತ್ತರ ಕೊಡಲಿ ನಾನು ಅಂತೇಳಿ ಇಷ್ಟು ನಡೀತಷ್ಟೆ. ಅಷ್ಟಕ್ಕೆ ಯಾರೂ ಮಾತಾಡಬೇಡಿ ಅಂತ ಹೇಳ್ತಾರೆ ಅಂತ ಅವ್ರಿಗೆ. ಯಾರಾದರೂ ಒಬ್ಬರು ಮಾತಾಡಿ, ಎಲ್ಲರೂ ಒಬ್ಬರು ಮಾತಾಡಿದ್ರೆ ಆಗ್ತದಪ್ಪ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ಬಜೆಟ್ ಪೂರ್ವಭಾವಿ ಸಭೆ ಕರೆದಿದ್ದರು. ನಾವೆಲ್ಲ ಸದಸ್ಯರುಗಳು ಬಜೆಟ್ ಪೂರ್ವಭಾವಿ ಸಭೆಗೆ ನಾವು ಹಾಜರಾದ್ವಿ. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮೊದಲೇ ನಮಗೆ ಡಾಕ್ಯುಮೆಂಟೇಷನ್ ಕೊಟ್ಟಿಲ್ಲ, ನಾವು ಅದನ್ನು ನೆಕ್ಸ್ಟ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡೋಣ ಅಂತ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಡಿಸ್ಕಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಗೌರವಯುತ ಸದಸ್ಯರಾದಂಥ ಇನಾಯತಣ್ಣವರು ಕೆಲವೊಂದು ಲೆಕ್ಕಪತ್ರದ ವಿಚಾರವಾಗಿ ಅವರು ಡಿಸ್ಕಷನ್ ಮಾಡಿದ್ರು. ಆ ಟೈಮಲ್ಲಿ ವಿಚಾರ ಡಿಸ್ಕಷನ್ ಮಾಡ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಗಳು ಕರೆಕ್ಟಾಗಿ ಕೊಡ್ತಿಲ್ಲ, ಮಿಸ್ಲೀಡ್ ಮಾಡ್ತಾಯಿದ್ರು ಎಲ್ಲರಿಗೂ ಅಂತ ಡಿಸ್ಕಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಪೂಜಾ ಮಹಾಪೌರರು ಅವರು ಉದ್ವೇಗಕ್ಕೊಳಗಾಗಿ ಕೆಲವೊಂದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಇದು ಎಲ್ಲ ನಾಗರಿಕ ಸಮಾಜ ತಲೆ ತಗ್ಸ್ತಕ್ಕಂಥ ವಿಚಾರ. ಯಾಕಂದರೆ ನಾವು ಒಬ್ಬ ಮಹಾಪೌರನ ಪೂಜ್ಯ ಮಹಾಪೌರರು ಅಂತ ಕರಿತೀವಿ. ಅಂಥ ಮಹಾಪೌರರು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿನ ನಾವೆಲ್ಲ ಸದಸ್ಯರು ಖಂಡಿಸಿ ನಾವೆಲ್ಲರನ್ನು ಸಭಾತ್ಯಾಗ ಮಾಡಿಬಂದ್ವಿ. ನಾವೇನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರು ಬಂದು ಸದಸ್ಯರುಗಳೆಲ್ಲರಿಗೂ ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇನಾಯತ್ರವರು ಕೇಳ್ತಾಯಿದ್ರು, ಇನಾಯತ್ರವರು ಹಣಕಾಸು ಸಮಿತಿಯಲ್ಲಿ ಇದ್ದಾರೆ, ಸದಸ್ಯರಿದ್ದಾರೆ, ಅವರು ನನಗೆ ಕೇಳ್ತಾ ನಮಗೇನು ಮಾಹಿತಿ ಕೇಳಿದ್ರು ಕೊಡ್ತಾ ಇಲ್ಲ, ಹಾಗಾಗಿ ನಾವು ಮೀಟಿಂಗ್ ಮಾಡಿಲ್ಲ ಅಂತೇಳಿ ಅವರೇನೋ ಅರ್ಜಿ ನಾನು ಹೇಳಿದೆ. ನನಗೂ ನನ್ನ ಗಮನಕ್ಕೆ ತರ್ಬೋದಿತ್ತು, ನೀವು ನನಗೆ ಆ ಮಾಹಿತಿ ಇದ್ದರೆ ಖಂಡಿತ ನಿಮ್ಗೆ ಏನು ಮಾಹಿತಿ ಬೇಕೋ ನಾನು ಕೊಡಿಸ್ತಾ ಇದ್ದೆ. ಈಗಲೂ ಅಷ್ಟೇ, ನಿಮ್ಗೆ ಏನು ಮಾಹಿತಿ ಬೇಕು ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆ ಮಧ್ಯೆ ಎಲ್ಲರೂ ಕೂಡ ಮಾತಾಡಿದ್ರು, ದಯಮಾಡಿ ಯಾರೋ ಒಬ್ಬೊಬ್ಬರು ಮಾತಾಡಿಯಪ್ಪ ಅಂತ ಹೇಳಿದೆ. ಆ ಹೇಳಿದ್ದೆ ತಪ್ಪು, ನೀವು ಎಲ್ಲರೂ ಕುಂಡಿಸ್ತೀರಾ ಸುಮ್ಮನೆ ಇದು ಮಾಡ್ತೀರಾ ಇದು ಇದನ್ನು ಅದನ್ನೇ ತಪ್ಪು ಅಂತಂದ್ರೆ ನಾನು ಇನ್ನೇನು ಏನು ಮಾಡೋದು, ಯಾರಾದರೂ ಒಬ್ಬರು ಮಾತಾಡಿಯಪ್ಪ, ಎಲ್ಲರೂ ಮಾತಾಡೋದು ಉತ್ತರ ಕೊಡಲಿಕ್ಕಾಗಲ್ಲ, ಇಷ್ಟೇ ನಾನು ಮಾತಾಡೋದು. ಅದು ಬಿಟ್ಟರೆ ಪೂರ್ವಭಾವಿ ಸಭೆಯಲ್ಲಿ ಉದ್ವಿಗ್ನಕ್ಕೆ ಒಳಗಾದ್ರಿ ಮತ್ತು ಕೆಟ್ಟ ಕೆಟ್ಟ ಅವ್ಯಾಜ್ಯ ಸುದ್ದಿಗಳಲ್ಲಿ ಮಹಿಳೆಯ ಕಾರ್ಪೊರೇಟ್ಗೂ ಕೂಡ ಕೈ ತೋರಿಸ್ಕೊಂಡು ಆ್ಯಕ್ಷನ್ ಮಾಡಿ ಸನ್ನೆ ಮಾಡಿದ್ರು ಅಂತ. ಯಾರಾದರೂ ಮಹಿಳೆಯವರು ಹೇಳಿದ್ರೆ ಖಂಡಿತ ನಾನು ಅದನ್ನ ಒಪ್ಕೋತೀನಿ. ಯಾರು ಸದಸ್ಯ, ನಿಮ್ಮ ಸದಸ್ಯರು ಮಹಿಳೆಯರ
ಮಹಿಳೆಯರು ಖಂಡಿತ ಮಾತಾಡಿಲ್ಲ. ನರಸಿಂಹರಾಜು ಇವರು ಎಂ ಜಿ ರೋಡು ಮಹೇಶು ಮೂರೇ ಜನ ಮಾತಾಡಿದ್ದು ನಮ್ಮ ಹತ್ರ. ನರಸಿಂಹರಾಜರವರು ಇನಾಯತ್ ಮಾತಾಡ್ತಾಯಿದ್ರು. ನರಸಿಂಹರಾಜವ್ರು ಮತ್ತೆ ಬಂದರು. ನರಸಿಂಹರಾಜವ್ರೆ ಅವ್ರು ಮಾತಾಡ್ತಾಯಿದ್ರು, ಅವ್ರು ಉತ್ತರ ಕೊಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಆ ಮಧ್ಯೆ ಮಹೇಶ್ ಅವರು ಮಾತಾಡಿದ್ರು. ಅದಾದ ನಂತರ ಕುಮಾರು, ಇಲ್ಲ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂದರು. ನಾನೇನು ಕೂತ್ಕೊಳ್ಳಪ್ಪ ಅಂತ ಹೇಳಿದೆ, ನೀವು ದಯಮಾಡಿ ಕೂತ್ಕೊಳ್ಳಿ, ಬೇರೆಯವ್ರಿಗೆ ಮಾತಾಡಿ, ಒಬ್ಬೊಬ್ಬರು ಮಾತಾಡಿ ಅಂತ ಹೇಳಿದೆ. ಅದನ್ನೇ ಉದ್ವಿಗ್ನ ಅಂದರೆ ಏನು ಕೈಸ ಕೂತ್ಕೊಳ್ಳಿ ಅಂತ ಹೇಳಿದೆ. ಕೂತ್ಕೊಳ್ಳಿಯಪ್ಪ ಅಂತ ಹೇಳಿದೆ. ಕೆಟ್ಟ ರೀತಿ ಅಂದರೆ ಯಾವ ಥರ ಅಂದ್ರೆ ಗೊತ್ತಿಲ್ಲ ನನಗೆ. ಕೂತ್ಕೊಳ್ಳಿಯಪ್ಪ ಅಂತ ಹೇಳಿದೆ. ಕೂತ್ಕೊಳ್ಳಿ ಅಂದರೆ ಸುಮ್ಮನೆ ಹೇಳೋದಕ್ಕಿಂತ ದಯಮಾಡಿ ಕೂತ್ಕೊಳ್ಳಿ ನೀವು ಅಂತ ಹೇಳಿದ್ದೀನಿ. ನಮ್ಮೆಲ್ರಿಗೂ ನಮಸ್ಕಾರ. ಈ ಒಂದು ದಿವಸ ಮಹಾನಗರ ಪಾಲಿಕೆಯಲ್ಲಿ ಒಂದು ಪುರಸಭೆ ನಡೆದಿದೆ. ಅದರಲ್ಲಿ ನಮ್ಮ ಮಹಾಪೌರರು ನಮ್ಮ ಸದಸ್ಯರು ಲಕ್ಕಪತ್ರ ಸಾಯಿ ಸಮಿತಿ ಅಧ್ಯಕ್ಷರಾದ ಇನಾಯತ್ ಅಣ್ಣ ಅವರು ನನಗೆ ಏನೂ ಮಾಹಿತಿ ಸಿಗ್ತಾ ಇಲ್ಲ ಅಂತ ಉಪಮಹಾಪೌರವರಿಗೆ ಆನ್ಸರ್ ಕೇಳಿದ್ರು. ನಾನು ಲೆಟರ್ ಎಲ್ಲ ಹಾಕಿದ್ದೀನಿ, ಅದಕ್ಕೂ ನನಗೆ ಮಾಹಿತಿ ಏನೂ ಕೊಟ್ಟಿಲ್ಲ ಅಂತ ನಮ್ಮ ಇನಾಯತ್ ಅಣ್ಣ ಸದಸ್ಯರಾದ ಅವರು ಆನ್ಸರ್ ನನಗೆ ಸಿಗ್ತಾ ಇಲ್ಲ, ನಾನು ಮೀಟಿಂಗ್ ಮಾಡಲಿಲ್ಲ ಅಂತ ಉಪಮಹಾಪೌರವರಿಗೆ ಕೇಳ್ತಾ ಇದ್ದರು. ಆದರೆ ನಮ್ಮ ಉಪಮಹಾಪೌರರು ಮಹಾಪೌರವರು ಸಿಟ್ ಮಾಡ್ಕೊಂಡು ಏನೋ ಕೈಯಿಂದ ಸಿಗ್ನಲ್ ಎಲ್ಲ ಮಾಡಿ ನಮ್ಮ ಸದಸ್ಯರಿಗೆ ಎಲ್ಲ ಹರ್ಟ್ ಆಗಿದೆ. ಅದು ಹೆಣ್ಮಕ್ಳು ಎಲ್ಲ ನನ್ನ ಮುಂದೆ ಬಂದು ಎಲ್ಲ ಈ ಥರ ಮಾಡಿದಾರಲ್ಲ, ನನಗೆ ತುಂಬ ಹರ್ಟ್ ಆಗಿದೆ ಅಂತ ಎಲ್ಲರೂ ನನ್ನ ಮುಂದೆ ಬಂದು ಹೇಳಿದ್ದಾರೆ. ಅದಕ್ಕೆ ನಮ್ಮ ಮಹಾಪೌರರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಈ ವರ್ಷ ಎಲ್ಲ ನಮಗೆ ಮಹಾಪೌರರಾಗಲಿ ಉಪಮಹಾಪೌರರಾಗಲಿ ನಮಗೆ ಒಂದು ಅಧ್ಯಕ್ಷತೆಯಲ್ಲಿ ನಡೆಸೋದಕ್ಕೆ ನಮಗೆ ಒಂದು ಇದು ಕೊಟ್ಟಿದ್ದಾರೆ ಸ್ಥಾನವನ್ನು. ಆ ಸ್ಥಾನವನ್ನು ಯಾರು ಬೆಲೆ ಕೊಡಬೇಕು? ನಮ್ಮ ಸದಸ್ಯರುಗಳು 35 ಸದಸ್ಯರುಗಳು ನಾವು ಏನು ಅವ್ರ ಸಮಸ್ಯೆ ಇದೆ ನಾವು ಬಗೆಹರಿಸಬೇಕು ಅಂತ ನಮ್ಮ ಮುಂದೆ ಅವರು ಹೇಳ್ತಾರೆ. ಅದಕ್ಕೆ ನಾವು ಸಮಾಧಾನವಾಗಿ ಅವ್ರಿಗೆ ಮಾತಾಡಬೇಕು ಅಂತ. ಕೆಟ್ಟ ರೀತಿ ಅದು ಆಜ್ಞೆ ಮಾಡಬೇಕು ಹೊರತು ಸದಸ್ಯರಿಗೆ ಇದು ಮಾಡಬಾರ್ದು ಅಂತೇಳಿ ಅವರು ಅಲ್ಲ, ಅಧಿಕಾರಿಗಳು ಆಜ್ಞೆ ಮಾಡಲಿಕ್ಕೆ ಕೇಳಿದ್ದು ನಾನು. ದಯಮಾಡಿ ಬೇಕಾದ್ರೆ ರೆಕಾರ್ಡಲ್ಲಿದೆ ಅದು. ಮಾನ್ಯ ಇನಾಯತ್ರವರೇ, ನಿಮ್ಗೇನು ಮಾಹಿತಿ ಕೇಳಿ ಗೊತ್ತಿಲ್ಲ, ನಾನು ಹೇಳಿ ಕೊಡಿಸ್ತೀನಿ, ನೀವು ಹೇಳಿಯಪ್ಪ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಹೇಳಿದ್ದು, ನಾನು ಕೊಡ್ತೀನಿ ಅಂತ ಹೇಳಲಿಲ್ಲ. ನಿಮ್ಗೇನು ಮಾಹಿತಿ ಬೇಕು? ನನಗೆ ಗೊತ್ತಿಲ್ಲ, ನೀವು ಅಟ್ಲೀಸ್ಟ್ ನನಗೆ ಅಲ್ಲ, ಈ ಅಧಿಕಾರನ ವಹಿಸ್ಕೊಳ್ಳೋದು ಅದನ್ನ ನೀವು ಮಾತಾಡಿ, ನನಗೆ ಏನು ಬೇಕೋ ಮಾಹಿತಿ ಕೊಡ್ತೀನಿ ಅಂದಿದ್ದು. ಅಧಿಕಾರನ ವಹಿಸ್ಕೊಳ್ಳೋಕ್ಕೆ ನನಗೇನು, ನಾನು ಮಹಾಪೌರ ಏನು ಉತ್ತರ ಕೊಡಬೇಕು ಅಂಥೇಳಿ ನನಗೆ ಗೊತ್ತಿರುತ್ತೆ. ಹಾಗಾಗಿ ಅಧಿಕಾರಗಳನ್ನು ವಹಿಸ್ಕೊಳ್ಳೋ ಪ್ರಮೇಯನೇ ಇಲ್ಲ ಅದರಲ್ಲಿ, ಅಂಥದ್ದು ಪ್ರಮೇಯ ಅದರಲ್ಲಿ ಏನು ಸಬ್ಜೆಕ್ಟ್ ಬಂದಿಲ್ಲ. ಬಂದಿದ್ದು ಇಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಕೇಳಿ, ನಾನು ಕೊಡಿಸ್ತೀನಪ್ಪ ಅಂತ ಹೇಳಿದೆ. ಅರ್ಥ ಆಯಿತಾ? ಸಭಾತ್ಯಾಗ ಮಾಡಿಲ್ಲ, ಎಲ್ಲಿ ಅವ್ರು ಹೇಳಿ ನೀವು ಕ್ಷಮೆ ಕೇಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪೂರ್ವಭಾವಿ ಸಭೆಗೆ ನಾವು ಬರಲ್ಲ. ಬಜೆಟ್ ಪೂರ್ವಭಾವಿ ಸಭೆಗೆ ಆಗಮಿಸಲ್ಲ, ನೀವು ಕ್ಷಮೆ ಕೇಳಿ ಎಲ್ಲ ಸದಸ್ಯರು. ಇಲ್ಲ, ಅದ್ರಲ್ಲಿ ರೆಕಾರ್ಡ್ ಇದೆ. ಇಲ್ಲ, ಅದಕ್ಕೆ ರೆಕಾರ್ಡ್ ಇದೆ. ಇವರು ಯಾರು? ಸನ್ಮಾನ್ಯ ನರಸಿಂಹರಾಜರವರು ನಮಗೆ ಇದು ಪೂರ್ವಭಾವಿಯಾಗಿ ನನಗೆ ಲೆಟ್ರ್ ಕೊಡಬೇಕಾಗಿತ್ತು, ಅದನ್ನು ನೋದಿ ಬಂದು ನಾವು ಹೇಳ್ತಾ ಇದ್ದೆ ಅಂತಿದ್ದಾಗೇ ಆವಾಗಲೇ ಸಭೆನ ಪೋಸ್ಟ್ಪೋನ್ ಮಾಡಿ ಡೇಟ್ ನಿದಾನಕ ಮಾಡಿ ಅಂತೇಳಿ ಕ್ಲೋಸ್ ಆಗಿದೆ. ಇದು ಜನರಲ್ಲ ಡಿಸ್ಕಷನಲ್ಲಿ ಬಂದಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಸಭೆ ಕ್ಲೋಸ್ ಆಗಿ ಬೇರೆ ಇನ್ನೊಂದು ದಿವಸ ಮಾಡೋದು ಅಂತೇಳಿ ತೀರ್ಮಾನ ಆಗಿದೆ. ಅದೇನು ಬಾಯ್ಕಟ್ ಮಾಡಿ ಮಾಡೋಂಥದ್ದೇನಿಲ್ಲ. ನಾನೇನು ತಪ್ಪು ಮಾಡಿದರೆ ಕ್ಷಮೆ ಯಾಚಿಸೋಣ. ನಾನೇನು ತಪ್ಪು ಮಾಡಿಲ್ಲ. ನಾನು ಅಲ್ಲ, ಸಂತೋಷ ನಮಗೆ. ನಾನು ತಪ್ಪು ಮಾಡಿದರೆ ಕ್ಷಮೆ ಯಾಚಿಸೋಣ. ನಾನೇನು ತಪ್ಪು ಮಾಡಿಲ್ಲ. ಅವ್ರು ಹೇಳ್ದಾಗೇ ನಡ್ಕೊಂಡಿದ್ದೀನಿ. ಮುಂದಿನ ಮೀಟಿಂಗ್ನ ದಿನಾಂಕ ನಿಗದಿಪಡಿಸೋಣ, ಆ ಪ್ರಕಾರನೇ ಮಾಡೋಣ ಅಂತ ಹೇಳಿ ಇಷ್ಟೇ. ಅದರಲ್ಲಿ ತಪ್ಪು ಮಾಡಿದ್ರೆ ಖಂಡಿತ ಕ್ಷಮೆ ಸರ್.